ನಮ್ಮೆಲ್ಲರ ನೆಚ್ಚಿನ ಅಪ್ಪು ಅವರು ಇನ್ನಿಲ್ಲ ಎಂಬ ಸುದ್ದಿಯನ್ನ ಕೇಳಿ ಆದಂತಹ ಶಾಕ್ನಿಂದ ಇನ್ನೂ ಕೂಡ ನಮಗ್ಯಾರಿಗೂ ಹೊರಬರುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಅವರು ಬಹುಶಃ ನಾವುಗಳು ಇರುವವರೆಗೂ ಅಪುಣ್ಯಾತ್ಮನ ಒಳ್ಳೆಯತನ, ಒಳ್ಳೆಯ ಗುಣಗಳ ಬಗ್ಗೆ ಎಷ್ಟು ಹೇಳಿದರೂ ಮುಗಿಯೋದಿಲ್ಲ ಅನಿಸುತ್ತದೆ. ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಅವರೊಬ್ಬ ಸ್ಟಾರ್ ನಟ, ದೊಡ್ಡಮನೆಯ ಮಗ, ಸರಳ ವ್ಯಕ್ತಿ, ಅಹಂಕಾರವಿಲ್ಲದ ಗುಣ, ಯಾರ ಬಗ್ಗೆಯೂ ಎಂದು ಸಣ್ಣ ಕೊಂಕನ್ನು ಹೇಳಿದ ನಟ, ಒಬ್ಬ ಒಳ್ಳೆಯ ವ್ಯಕ್ತಿ. ಇಷ್ಟೇ ಪುನೀತ್ ಅವರ ಬಗ್ಗೆ ನಮಗೆಲ್ಲ ಗೊತ್ತಿದ್ದ ವಿಚಾರ. ಆದರೆ ದೊಡ್ಡವರು ಒಂದು ಮಾತನ್ನು ಹೇಳ್ತಾರೆ, ನಾವು ಇದ್ದಾಗ ಅಲ್ಲ, ನಾವು ಹೋದ ನಂತರ ನಮ್ಮ ಬಗ್ಗೆ ಜನರು ಒಂದಿಷ್ಟು ಒಳ್ಳೆಯದನ್ನು ಮಾತಾಡಬೇಕು ಅಂತ. ಆ ಮಾತು ಪುನೀತ್ ಅವರ ವಿಚಾರದಲ್ಲಿ ಅಕ್ಷರಶಃ ಸತ್ಯ ಆಗಿದೆ. ಇದ್ದಾಗ ಮಾಡಿದ ಆ ಪುಣ್ಯ ಕೆಲಸಗಳು ಅವರು ಹೋದ ನಂತರವಷ್ಟೇ ಬೆಳಕಿಗೆ ಬಂದಿದೆ. ಎಲ್ಲಿಯೂ ಒಂದಿಷ್ಟು ಪ್ರಚಾರ ಪಡೆಯದ ವ್ಯಕ್ತಿಯ ಒಂದೊಂದೇ ವಿಚಾರಗಳು ಈಗ ಹೊರಬರುತ್ತಿವೆ. ಸಮಾಜದ ವಿಚಾರದಲ್ಲಿ ಮಾತ್ರವಲ್ಲ, ತಮ್ಮ ಕುಟುಂಬದ ವಿಚಾರವಾಗಿಯೂ ಪುನೀತ್ ಅವರು ತೋರುತ್ತಿದ್ದ ದೊಡ್ಡ ಗುಣ, ಅದರಲ್ಲೂ ಅತ್ತಿಗೆಯ ವಿಚಾರವಾಗಿ ಪುನೀತ್ ಅವರು ನಡೆದುಕೊಂಡ ರೀತಿ ನೋಡಿದರೆ ನಿಜಕ್ಕೂ ಬದುಕಿದರೆ ಅವರ ಆದರ್ಶ ಮಾರ್ಗದಲ್ಲಿ ಬದುಕಬೇಕೆನಿಸುತ್ತದೆ. ತಮ್ಮ ಕುಟುಂಬವನ್ನು ಬಹಳ ಐಷಾರಾಮಿಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ನೋಡಿಕೊಳ್ತಾರೆ, ಆದರೆ ಸಮಾಜಕ್ಕೆ ಅವರ ಕೊಡುಗೆ ಶೂನ್ಯವಾಗಿರುತ್ತದೆ. ಮತ್ತೊಂದು ವರ್ಗದವರು ಸಮಾಜಕ್ಕೆ ಸಾಕಷ್ಟು ಮಾಡಿರುತ್ತಾರೆ, ಆದರೆ ಸ್ವಂತ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಿರುತ್ತಾರೆ. ಆದರೆ ಅಪ್ಪು ಮಾತ್ರ ನಿಜಕ್ಕೂ ಇದೆಲ್ಲವನ್ನ ಮೀರಿದ ದೇವತಾ ಮನುಷ್ಯ ಎಂದರೆ ತಪ್ಪಾಗುವುದಿಲ್ಲ. ಸಮಾಜ ಕುಟುಂಬ ಎರಡನ್ನೂ ಚೆನ್ನಾಗಿ ನೋಡಿಕೊಂಡ ವ್ಯಕ್ತಿ. ಹೌದು, ಅದೊಂದು ದಿನ ತಮ್ಮ ಕುಟುಂಬದಲ್ಲಿ ಬಹುದೊಡ್ಡ ವಿಚಾರವೊಂದರ ಕುರಿತು ಮನೆಯವರೆಲ್ಲರೂ ಕೂತು ಚರ್ಚೆ ಮಾಡ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಶಿವಣ್ಣನ ಪತ್ನಿ ಗೀತಕ್ಕನ ಪರವಾಗಿ ಅಪ್ಪು ನಿಂತ ರೀತಿ ನಿಜಕ್ಕೂ ಆತನ ದೊಡ್ಡ ಗುಣವನ್ನು ತೋರುತ್ತದೆ. ಎಲ್ಲರಿಗೂ ತಿಳಿದಿರುವಂತೆ ಅಣ್ಣ ಅವರ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದಿದ್ದು ಪಾರ್ವತಮ್ಮನವರು. ಪೂರ್ಣಿಮಾ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟು ಹಾಕಿದವರು ಸಹ ಪಾರ್ವತಮ್ಮ ರಾಜ್ಕುಮಾರ್ ಅವರೇ. ತಮ್ಮದೇ ಪ್ರೊಡಕ್ಷನ್ನಲ್ಲಿ ಸಾವಿರಾರು ಜನರಿಗೆ ಕೆಲಸ ಕೊಟ್ಟರು. ಅಷ್ಟೇ ಅಲ್ಲದೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ರು. ಆದರೆ ಆಗಿನ ಕಾಲಕ್ಕೆ ಸಾಮಾಜಿಕ ಜಾಲತಾಣವಾಗಲಿ ಅಥವಾ ಸುದ್ದಿ ಮಾಧ್ಯಮಗಳು ಈಗಿನಷ್ಟು ಇರಲಿಲ್ಲ. ಆ ಕಾರಣ ಆ ವಿಚಾರಗಳು ಅವರ ಸುತ್ತಮುತ್ತ ಇದ್ದ ಜನರಿಗಷ್ಟೇ ತಿಳಿದಿತ್ತು. ಆದರೆ ಅಷ್ಟಕ್ಕೆ ಸುಮ್ಮನಾಗದ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮೈಸೂರಿನಲ್ಲಿ ಅನಾಥ ಹೆಣ್ಣು ಮಕ್ಕಳಿಗಾಗಿ ಶಕ್ತಿಧಾಮ ಆಶ್ರಮವೊಂದನ್ನು ತೆರೆದರು. ಯಾರೂ ಇಲ್ಲದ ಹೆಣ್ಣು ಮಕ್ಕಳನ್ನು ಸಮಾಜದಲ್ಲಿ ಬಲಿಷ್ಠವಾಗಿಸಲು ಆ ಕೇಂದ್ರಕ್ಕೆ ಶಕ್ತಿಧಾಮ ಎಂದು ಹೆಸರಿಟ್ಟರು. ಈಗಿನವರೆಗೂ ಸಾವಿರಾರು ಹೆಣ್ಣು ಮಕ್ಕಳು ಆ ಶಕ್ತಿಧಾಮದಲ್ಲಿ ಬೆಳೆದು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ವಿದೇಶದಲ್ಲಿ ವ್ಯಾಸಂಗ ಮಾಡಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿಯೂ ಇದ್ದಾರೆ ಎಂದು ತಿಳಿದು ಬಂದಿದೆ. ಆ ಕೇಂದ್ರದಲ್ಲಿ ಮಕ್ಕಳನ್ನು ಸಾಕುವುದು ಮಾತ್ರವಲ್ಲ, ಅವರು ದೊಡ್ಡವರಾದ ನಂತರ ಅವರನ್ನು ಸ್ವಾವಲಂಬಿಯಾಗಿ ಜೀವನ ನಡೆಸಲು ಬೇಕಾದ ಎಲ್ಲ ತರಬೇತಿಗಳನ್ನು ಸಹ ಅಲ್ಲಿ ನೀಡಲಾಗುತ್ತದೆ. ಸ್ವಯಂ ಉದ್ಯೋಗ ಮಾಡಬಯಸುವವರು ಸಹ ಮುಂದೆ ಮಾಡಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಬಹುದಾಗಿದೆ. ಅಷ್ಟು ತಯಾರಿ ತರಬೇತಿ ಎಲ್ಲವನ್ನ ನೀಡಿ ಹೆಣ್ಣು ಮಕ್ಕಳಿಗೆ ಮಾನಸಿಕ ಸ್ಥೈರ್ಯ ತುಂಬಿ ಬಲಿಷ್ಠರನ್ನಾಗಿ ಮಾಡಲಾಗುತ್ತದೆ. ಇದು ಪಾರ್ವತಮ್ಮ ಅವರ ಕನಸು ಕೂಡ ಹೌದು. ಗಂಡು ಮಕ್ಕಳಿಗೆ ಸಾಕಷ್ಟು ಜನರು ಆಶ್ರಮಗಳನ್ನು ಮಾಡ್ತಾರೆ, ಆದರೆ ಹೆಣ್ಣು ಮಕ್ಕಳಿಗೆಂದರೆ ಕೊಂಚ ಹಿಂದೇಟು ಹಾಕುವುದು ಸತ್ಯ. ಆದರೆ ಪಾರ್ವತಮ್ಮನವರು ಮಾತ್ರ ದಿಟ್ಟ ಹೆಜ್ಜೆ ಇಟ್ಟು ಬಲಿಷ್ಠವಾದ ಶಕ್ತಿಧಾಮವನ್ನು ಕಟ್ಟಿದರು. ಪಾರ್ವತಮ್ಮನವರು ಇದ್ದಷ್ಟು ದಿನ ಅದನ್ನು ಅವರೇ ಖುದ್ದಾಗಿ ನೋಡಿಕೊಳ್ತಾ ಇದ್ರು. ಆದರೆ ಕಳೆದ 4 ವರ್ಷದ ಹಿಂದೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಗಲಿದರು. ಅನಂತರ ಶಕ್ತಿಧಾಮವನ್ನು ನೋಡಿಕೊಳ್ಳುವುದು ಯಾರು, ಆ ಜವಾಬ್ದಾರಿ ಯಾರಿಗೆ ನೀಡೋದು ಎಂಬ ಪ್ರಶ್ನೆ ಮೂಡಿದಾಗ ದೊಡ್ಡಮನೆ ಕುಟುಂಬದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಕೂತು ಒಮ್ಮೆ ಚರ್ಚೆ ಮಾಡಿದರು. ಶಿವಣ್ಣ, ಗೀತಕ್ಕ, ರಾಘಣ್ಣ ಹಾಗೂ ಅವರ ಪತ್ನಿ ಮತ್ತು ಮಕ್ಕಳು, ಪುನೀತ್ ಹಾಗೂ ಅಶ್ವಿನಿಯವರು ಹಾಗೂ ಲಕ್ಷ್ಮಿಯವರು ಹಾಗೂ ಪೂರ್ಣಿಮಾ ಅವರು ಎಲ್ಲರೂ ಸಹ ಕೂತು ಚರ್ಚೆ ಮಾಡಿದರು. ಆ ಸಮಯದಲ್ಲಿ ಇನ್ನು ಮುಂದೆ ಈ ಜವಾಬ್ದಾರಿಯನ್ನು ಅತ್ತಿಗೆಯೇ ತೆಗೆದುಕೊಳ್ಳಲಿ ಎಂದು ಪುನೀತ್ ಅವರು ಹೇಳಿದರು. ಅಮ್ಮನ ಜೊತೆ ಹೆಚ್ಚು ಸದಾ ಜೊತೆಗಿತ್ತ ಪುನೀತ್ ಅವರಿಗೆ ಅಮ್ಮನ ಪ್ರತಿಯೊಂದು ಹೆಜ್ಜೆ, ಅವರ ನಿರ್ಧಾರಗಳ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗೀತಕ್ಕ ಅವರೇ ಸರಿಯಾದ ವ್ಯಕ್ತಿ ಎಂದು, ಅವರೇ ಶಕ್ತಿಧಾಮವನ್ನು ನೋಡಿಕೊಳ್ಳಲಿ ಎಂಬ ನಿರ್ಧಾರಕ್ಕೆ ಕುಟುಂಬದವರೆಲ್ಲರೂ ಬಂದರು. ಶಕ್ತಿಧಾಮ ಎಂಬುದು ಒಂದು ಟ್ರಸ್ಟ್ ಆಗಿತ್ತು. ಅಲ್ಲಿಗೆ ದೊಡ್ಡಮನೆ ಕುಟುಂಬವನ್ನು ಹೊರತುಪಡಿಸಿ ನಿವೃತ್ತ ಪೊಲೀಸ್ ಅಧಿಕಾರಿ ಕೆಂಪಯ್ಯ ಅವರು ಹಾಗೂ ಇನ್ನೂ ಕೆಲವರು ಟ್ರಸ್ಟಿಗಳು ಸಹ ಇದ್ದಾರೆ. ಇನ್ನು ಇತ್ತ ದೊಡ್ಡಮನೆ ಕುಟುಂಬದಿಂದ ಗೀತಕ್ಕ ಅವರು ಶಕ್ತಿಧಾಮದ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಈಗಲೂ ಸಹ ವಾರಕ್ಕೊಮ್ಮೆಯಾದರೂ ಮೈಸೂರಿನ ಶಕ್ತಿಧಾಮಕ್ಕೆ ಗೀತಕ್ಕನವರು ಭೇಟಿ ಕೊಡ್ತಾರೆ. ಇನ್ನು ಅತ್ತಿಗೆಗೆ ಜವಾಬ್ದಾರಿ ನೀಡಿದ್ದು ಮಾತ್ರವಲ್ಲ, ನಂತರ ಗೀತಕ್ಕ ಅವರಿಗೆ ಪುನೀತ್ ಅವರು ಬೆನ್ನೆಲುಬಾಗಿ ನಿಂತರು, ಅವರ ಪರವಾಗಿ ನಿಂತರು. ಅತ್ತಿಗೆಯ ಈ ಕೆಲಸಕ್ಕೆ ತಮ್ಮ ಕೈಲಿ ಏನೆಲ್ಲ ಮಾಡಬಹುದು ಅದೆಲ್ಲವನ್ನ ಅಪ್ಪು ಮಾಡುತ್ತಿದ್ದರು. ಕಿರುತೆರೆಯಲ್ಲಿ ತಾವು ನಡೆಸಿಕೊಡುತ್ತಿದ್ದ ರಿಯಾಲಿಟಿ ಶೋಗಳಿಂದ ಬರುತ್ತಿದ್ದ ಅಷ್ಟು ಹಣವನ್ನು ಶಕ್ತಿಧಾಮಕ್ಕೆ ನೀಡುವ ಮೂಲಕ ಅತ್ತಿಗೆಯ ಕೆಲಸಕ್ಕೆ ನೆರವಾಗುತ್ತಿದ್ದರು.
ಅಷ್ಟೇ ಅಲ್ಲದೆ ತಾವು ಮೈಸೂರಿಗೆ ಹೋದಾಗೆಲ್ಲ ಶಕ್ತಿಧಾಮಕ್ಕೆ ಭೇಟಿ ಕೊಟ್ಟು ಮಕ್ಕಳನ್ನ ಪ್ರೀತಿಯಿಂದ ಮಾತನಾಡಿಸಿ ಅವರ ಜೊತೆ ಸಮಯ ಕಳೆಯುತ್ತಿದ್ದರು. ಜೊತೆಗೆ ಆ ಮಕ್ಕಳು ಕೇಳಿದ ಆಸೆಗಳನ್ನೆಲ್ಲ ಪೂರೈಸುತ್ತಿದ್ದರು. ಒಬ್ಬ ಸೂಪರ್ ಸ್ಟಾರ್ ಸಾಮಾನ್ಯನಂತೆ ಆ ಮಕ್ಕಳನ್ನೆಲ್ಲ ಸಿನಿಮಾಗೆ ಕರೆದುಕೊಂಡು ಹೋಗಿ ಮಕ್ಕಳನ್ನ ಸಂತೋಷಪಡಿಸುತ್ತಿದ್ದರು. ಇದರಿಂದ ಪುನೀತ್ ಅವರ ದೊಡ್ಡ ಗುಣ ಏನು ಅನ್ನೋದು ಅರ್ಥವಾಗುತ್ತದೆ. ಹೀಗೆ ಅತ್ತಿಗೆಯ ಕೆಲಸಗಳಲ್ಲಿ ಜೊತೆಯಾಗಿ ನಿಲ್ಲುತ್ತಿದ್ದ ಅಪ್ಪು ಇಲ್ಲವಾದ ನಂತರ ಮಕ್ಕಳಿಗೆ ನೆರವಾಗಲು ಸಾಕಷ್ಟು ಜನರು ಮುಂದೆ ಬರ್ತಿದ್ದಾರೆ. ಈಗಲೂ ಸಹ ಶಕ್ತಿಧಾಮ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿಯೇ ನಡೆಯುತ್ತಿದೆ. ಆದರೂ ಸಹ ನೆರವು ನೀಡಲು ತಮಿಳು ನಟ ವಿಶಾಲ್ ಸೇರಿದಂತೆ ಹಲವರು ಮುಂದೆ ಬರುತ್ತಿರುವ ಕಾರಣ ಇಂದು ಮೈಸೂರಿನಲ್ಲಿ ಶಿವಣ್ಣ ಹಾಗೂ ಶಕ್ತಿಧಾಮದ ಎಲ್ಲ ಟ್ರಸ್ಟ್ಗಳು ಚರ್ಚೆ ನಡೆಸಿ ಅವರುಗಳ ನೆರವು ದುರ್ಬಳಕೆ ಆಗಬಾರದೆಂದು ಅದನ್ನು ಸರಿಯಾದ ರೀತಿಯಲ್ಲಿ ಅಗತ್ಯ ಇರುವ ಕಡೆ ಉಪಯೋಗವಾಗಲಿ ಎನ್ನುವ ಕಾರಣಕ್ಕೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ.